ಅಯ್ಯಾ ಇವತ್ತು ಖುಷಿ ಆಗ್ತಾ ಇದೆ ಯಾಕೋ ಚಿಕ್ಕ ವಯಸ್ಸಲ್ಲಿ ದೇವರಿಗೆದ್ದ ಮಾನವ ಅಂತ ಸಿನಿಮಾ ನೋಡಿದ್ದೆ ಆ ಸಿನಿಮಾದಲ್ಲಿ ದೇವ್ರು ಯಾಮಾರಿಸ್ಬಿಟ್ಟು ಚಳ್ಳೆಯನ್ನು ತಿನ್ನಿಸಿ ತಾನೇ ದೇವರಾಗ್ಬಿಡ್ತಾನೆ ಮನ್ಸ ಅದೇ ಥರ ನೀವೂ ಅಮ್ಮನವ್ರ ನೆಗ್ ಬಗ್ಗಿಸ್ಬೋದು ಅಂತ ತಿಳ್ಕೊಂಡು ಅವ್ರಿಗೆ ಸವಾಲಾಕ ಕೊಟ್ಟಿದ್ದೀರಲ್ಲ ಅದಕ್ಕೆ ಖುಷಿ ಆಯಿತು ಗುರಿ ಯಾವತ್ತು ಆನೆ ಕೆಡ್ಬೋದ್ರಲ್ಲಿ ಇರಬೇಕು ಇರ್ವೆ ಹೊಸ್ಕಾಕೋದ್ರಲ್ಲ ಗೊತ್ತಿಲ್ಲದೆ ಕಾಲಿಟ್ರು ಇರ್ವೆ ಸಾಯುತ್ತೆ ಅದಕ್ಕೆ ಅಯ್ಯ ನಾನು ಹಿಂದೆ ಹಿಂದೆನೆ ಹೆಜ್ಜೆ ಹಾಕ್ಬಿಟ್ಟಿರೋದು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿದಂಗೆ ನಾನು ನಿಮ್ಗೆ ಅಂಟ್ಕೊಂಡೇ ಇದ್ದೀನಿ ನೀವು ದೇವರಾದರೆ ನಾನು ಚಾಮ್ರ ಬೀಸ್ಬೋದಲ್ವಾ ಅಪಚಾರ ಶಾಸ್ತ್ರಗಳೇ ನನಗೂ ಅರ್ಥ ಆಗ್ತಿಲ್ಲ ಒಳಗಡೆ ಹೋಗಿ ವಿಚಾರಿಸ್ಬೇಕು ಗರ್ಭಗುಡಿ ಪದಾರ್ಥಗಳನ್ನು ತಗೊಂಡು ಹೋಗೋದಕ್ಕೆ ಇನ್ನೊಂದು ಬಾಗಿಲಿದೆ ಅಲ್ಲಿಂದ ಹೋಗೋಣ ಇಲ್ಲ ಮೊದಲ ದರ್ಶನ ಮುಖಾಮುಖಿ ಆಗ್ಬೇಕು ಆವಾಗ ಮಾತ್ರ ಸಿದ್ಧಿ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಏನೋ ನಡೀತಾ ಇದೆ ನೀವು ಮೊದಲು ಹೋಗಿ ವಿಚಾರಿಸಿ ಮುಂಬಾಗ್ಲನ್ನ ತೆರೆಸಿ ಅಲ್ಲಿ ತನಕ ನಾನು ಇಲ್ಲೇ ಕಾಯ್ತೀನಿ ನೀನಿಲ್ಲೇ ನಾನು ವಿಚಾರಿಸ್ಕೊಂಡ್ಬರ್ತೀನಿ